ಏನಿದೆ? ಪುಸ್ತಕ. ಸರಿ, ನಿನ್ನ ಹಿಂದೆ ಏನಿದೆ? ನೀವು ಸಹ ಪುಟ್ಟ ಮರಿಯಳಂತೆ ಇವುಗಳನ್ನು ಏನು ಎಂದು ಕರೆಯುತ್ತೇವೆ ಎಂದು ಯೋಚಿಸುತ್ತಿರುವಿರೋ? ಬನ್ನಿ, ಇಂದು ನಾನು ನಿಮಗೆ ಏಕವಚನ ಬಹುವಚನಗಳ ಪರಿಚಯ ಮಾಡಿಕೊಡುತ್ತೇನೆ. ಐ ವಿಲ್ ಇಂಟ್ರೊಡ್ಯೂಸ್ ಯು ಟು ಸಿಂಗ್ಯುಲರ್ ಅಂಡ್ ಪ್ಲೂರಲ್ ವರ್ಡ್ಸ್ ಇನ್ ಕನ್ನಡ. ನಮಸ್ಕಾರ, ನಾನು ಮರಿಯ ಸುಷ್ಮಾ, ಸಫಾಯ ಪ್ರೌಢಶಾಲೆಯಿಂದ ಶಿಕ್ಷಕಿ. ಬನ್ನಿ, ಇಂದಿನ ಪಾಠವನ್ನು ಆರಂಭಿಸೋಣ. ಏಕವಚನ ಮತ್ತು ಬಹುವಚನ. ನೀವು ಗಮನಿಸಿದರೆ ಏಕವಚನ ಬಹುವಚನ ಪದದಲ್ಲಿಯೇ ಇದರ ಅರ್ಥ ಅಡಗಿದೆ. ಏಕ ಎಂದರೆ ಒಂದು, ಬಹು ಎಂದರೆ ಬಹಳ. ಮೊದಲ ಪದ ಮರ, ಇದನ್ನು ಬಹುವಚನದಲ್ಲಿ ಹೇಗೆ ಬರೆಯುವುದು ಎಂದು ನೋಡೋಣ. ಮರವನ್ನು ಕನ್ನಡದಲ್ಲಿ ಗಳು ಅಂತ ಸೇರಿಸಿದರೆ ಮರಗಳಾಗುತ್ತದೆ. ಗಳು, ಇಟ್ ಇಸ್ ಮರ ಗಳು. ಎರಡನೆಯ ಪದ ಪುಸ್ತಕ, ದಟ್ ಇಸ್ ಅ ನೋಟ್ಬುಕ್. ಇದನ್ನು ಗಳು ಅಂತ ಸೇರಿಸಿದರೆ ಪುಸ್ತಕಗಳಾಗುತ್ತದೆ, ಅದು ಬಹುವಚನ. ಪಾಗೆ ಕೊಂಬು, ಸಾಗೆ ತಾವತ್ತು, ಪುಸ್ತಕಗಳು. ಪುಸ್ತಕಗಳು. ಮೂರನೆಯದು ಹೂವು, ದಟ್ ಇಸ್ ಅ ಫ್ಲವರ್. ಅದನ್ನು ಗಳು ಅಂತ ಸೇರಿಸಿದರೆ ಹೂವುಗಳಾಗುತ್ತದೆ. ಹೂವುಗಳು. ಹೂವುಗಳು. ನಾಲ್ಕನೆಯ ಪದ ಮನೆ, ಮನೆಗೆ ಗಳು ಅಂತ ಸೇರಿಸಿದರೆ ಮನೆಗಳಾಗುತ್ತದೆ. ಮನೆ ಗಳು. ಮನೆಗಳು. ಐದನೆಯ ಪದ ವಾಹನ, ದಟ್ ಇಸ್ ಅ ವೆಹಿಕಲ್ ಇನ್ ಇಂಗ್ಲಿಷ್. ವಾಹನ ಎಂಬುವ ಪದಕ್ಕೆ ಗಳು ಅಂತ ಸೇರಿಸಿದರೆ ಬಹುವಚನ ವಾಹನಗಳು. ಇದು ವಾಹನ ಗಳು. ಈಗ ನಾಮಪದಗಳನ್ನು ಏಕವಚನ ಬಹುವಚನದಲ್ಲಿ ಹೇಗೆ ಬರೆಯುವುದು ಎಂದು ಗಮನಿಸೋಣ. ಮೊದಲಿಗೆ ಮಗು ಎನ್ನುವ ಪದ. ಮಗು ಎನ್ನುವ ಪದಕ್ಕೆ ಜಸ್ಟ್ ಲು ಎಂದು ಸೇರಿಸಿದರೆ ಮಕ್ಕಳು ಎಂದು ಬದಲಾಗುತ್ತದೆ. ಮಾ ಬಿಕ್ಕಾವತ್ತು ಮಕ್ಕಳು. ಎರಡನೆಯ ಪದ ಹುಡುಗ. ಹುಡುಗ ಎನ್ನುವ ಪದಕ್ಕೆ ಗರು ಎಂದು ಸೇರಿಸಿದರೆ ಅದು ಹುಡುಗರು ಬಹುವಚನ ರೂಪದಲ್ಲಿ ಬದಲಾಗುತ್ತದೆ. ಇದನ್ನು ಹೀಗೆ ಬರೆಯೋಣ. ಹುಡು ಪ್ಲಸ್ ಗರು, ಇದು ಹುಡುಗರು ಬಹುವಚನ.
ಮೂರನೆಯ ಪದ ಹುಡುಗಿ, ಅ ಫೆಮಿನೈನ್ ಜೆಂಡರ್. ಹುಡುಗಿ ಎನ್ನುವ ಪದಕ್ಕೆ ಗೀಯರು, ಹುಡುಗಿಯರು ಎಂದು ಸೇರಿಸಿದರೆ ಬಹುವಚನವಾಗಿ ಬದಲಾಗುತ್ತದೆ. ಹುಡುಗಿಯರು, ಇದನ್ನು ಆಂಗ್ಲ ಭಾಷೆಯಲ್ಲಿ ಹುಡುಗಿಯರು ಹೀಗೆ ಬರೆಯುತ್ತೇವೆ. ಈಗ ಸಂಬಂಧಗಳ ಬಗ್ಗೆ. ಅಕ್ಕ, ದಟ್ ಇಸ್ ಅ ಸಿಸ್ಟರ್. ಹೌ ಡು ವಿ ರೈಟ್ ಇಟ್? ಅಕ್ಕ ಎನ್ನುವ ಪದಕ್ಕೆ ಅಂದಿರು, ಸೊನ್ನೆದೀರು ಎಂದು ಸೇರಿಸಿದರೆ ಬಹುವಚನ ಅಕ್ಕಂದಿರು. ಕಾವತ್ತು ಸೊನ್ನೆ ದೀರು, ಇದು ಬಹುವಚನ ಅಕ್ಕಂದಿರು. ಸೇಮ್ ವೇ ಅಣ್ಣ, ದಟ್ ಇಸ್ ಅ ಬ್ರದರ್. ಅಣ್ಣ ಎನ್ನುವ ಪದಕ್ಕೆ ಅಂದಿರು ಎಂದು ಸೇರಿಸಿದರೆ ಅದು ಬಹುವಚನ ಅಣ್ಣಂದಿರಾಗಿ ಬದಲಾಗುತ್ತದೆ. ಅಣ್ಣ ಸೊನ್ನೆ ದೀರು, ಅಣ್ಣಂದೇರು. ಈಗ ನಾನು ಸರ್ವನಾಮದ ಪರಿಚಯ ಏಕವಚನ ಬಹುವಚನದಲ್ಲಿ ನೀಡುತ್ತೇನೆ. ಲೆಟ್ಸ್ ಲರ್ನ್ ಅಬೌಟ್ ಪ್ರೊನೌನ್ಸ್ ಇನ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಫಾರ್ಮ್. ಮೊದಲಿಗೆ ನಾನು ಎನ್ನುವ ಪದ, ದಟ್ ಇಸ್ ಮೀ ಇನ್ ಇಂಗ್ಲಿಷ್. ನಾನು ಎನ್ನುವ ಪದವನ್ನು ಬಹುವಚನದಲ್ಲಿ ಬರೆದರೆ ನಾವು ಎಂದು ಹೇಳುತ್ತೇವೆ. ನಾವು. ಎರಡನೆಯ ಪದ ನೀನು, ದಟ್ ಇಸ್ ಯು. ನೀನು ಎನ್ನುವ ಪದವನ್ನು ಬಹುವಚನದಲ್ಲಿ ಬರೆದರೆ ನೀವು ಎಂದು ಬದಲಾಗುತ್ತದೆ. ಇಲ್ಲಿಗೆ ಇಂದಿನ ಪಾಠ ಮುಕ್ತಾಯಗೊಳ್ಳುತ್ತದೆ. ಧನ್ಯವಾದಗಳು.